ನಾವು ಒಂದೇ ದಿನದಲ್ಲಿ ಕೇಳ್ತಾ ಇಲ್ಲ ಸರ್, ನಾವು ಒಂದೂವರೆ ವರ್ಷ ಎರಡು ವರ್ಷದಿಂದ ಕೇಳ್ತಾ ಇದ್ದೀವಿ, ಎರಡು ವರ್ಷ ಇಲ್ಲ ಬೇಕಾ ಕೊಡೋದಕ್ಕೆ. ಸರ್ಕಾರಿ ಸುತ್ತಲೇ ತಗೊಂಡು ನೋಡಿ ಎಷ್ಟು ದಿವಸ ಆಯ್ತು ಬಂದು. ಏನ್ ನಾವು ನಮ್ ಜೀವನ ಪೂರ್ತಿ ಬರೀ ಕೇಳೋದೇ ಪಡ್ಕೊಳಿ ಇವಾಗ ಗೃಹ ಭಾಗ್ಯ ಬಂದು ಹೆಚ್ಚು ಕಮ್ಮಿ ಒಂದೂವರೆ ಎರಡು ವರ್ಷ ಆಯ್ತು ನಾವು ಅರ್ಜಿಗಳು ಹಾಕಿ. ಸರ್ಕಾರ ಆದೇಶ ಮಾಡ್ತು ನಿವೇಶನ ಇಲ್ದಿರೋ ನಿವೇಶನ ಕೊಡಿ, ನಿವೇಶನ ಮನೆ ಕಟ್ಕೊಡಿ ಇವ್ರಿಗೆ ಆರು ತಿಂಗಳಲ್ಲಿ ಅಂದ್ಬಿಟ್ಟು. ಒಂದೂವರೆ ವರ್ಷ ಆಯ್ತು ಅರ್ಜಿ ಹಾಕಿ, ಅದಕ್ಕೆ ರೆಸ್ಪಾನ್ಸ್ ಬರಲಿಲ್ಲ. ಒಂದು ವರ್ಷದಿಂದ ಕೌನ್ಸಿಲ್ ಅಲ್ಲಿ ಬಜೆಟ್ ಮೀಟಿಂಗ್ ಅಲ್ಲಿ ಪಾಸ್ ಆಯ್ತು, ಸಾಮಾನ್ಯ ಸಭೆಯಲ್ಲಿ ಪಾಸ್ ಆಯ್ತು, ಬಜೆಟ್ ಮೀಟಿಂಗ್ ಅಲ್ಲೂ ಪಾಸ್ ಆಯ್ತು. ಯಾರೇ ಸತ್ತೋಗ್ಲಿ ಎಂಪ್ಲಾಯಿ ದಫನ್ಗೆ 25,000 ಕೊಡ್ಬೇಕು, ಸತ್ತಂತ ಒಬ್ಬ ನೌಕರ ಕುಟುಂಬಕ್ಕೆ 5,00,000 ಕೊಡ್ಬೇಕು ಮುನ್ಸಿಪಾಲಿಟಿ ಫಂಡ್ ಇಂದ ಅಂತ. ಅದು ಅಪ್ರೂವಲ್ ಕಲ್ಸಿದ್ರು ಫಸ್ಟ್ ಒಂದ್ಸಾರಿ 2021 ಕಲ್ಸಿದ್ರು, ಅದು ನಮಗ್ ಬಂದಿಲ್ಲ ಅಂತ ಹೇಳಿದ್ರು, ಫೈಲ್ ಎತ್ತು ಬಿಸಾಕ್ಬಿಟ್ರು. ಅದನ್ನ ಹುಡುಕ್ಲಾಡಿ ಮತ್ತೆ ತಿರ್ಗಾ 2022 ನಾನೇ ಹೋಗಿ ಖುದ್ದಾಗಿ ಫೈಲ್ಗಳು ಎತ್ಕೊಂಡು ಅಧ್ಯಕ್ಷ ಹತ್ರ ಶ್ವೇತಾ ಶಬರೀಶ್ ಮೇಡಮ್ ಹತ್ರ ಮತ್ತೆ ಆ ರೆಸೊಲ್ಯೂಷನ್ ಎಲ್ಲ ತೆಗಿಸಿ ಸೈನ್ಲಾಸಿ ಕಮಿಷನರ್ ಇನ್ಚಾರ್ಜ್ ಕಮಿಷನರ್ ಪವನ್ ಅಂತ ಇದ್ರು ಅವ್ರ ಹತ್ರ ಎಲ್ಲ ತಗೊಂಡು ನಾನೇ 18 ದಿವಸ ಓಡಾಡ್ದೆ. 18 ದಿವಸ ಓಡಾಡಿ ಇವ್ರಿಗೆ ಹೇಳ್ದೆ ಆಯ್ತು ನಾನು ಮಾಡ್ಕೊಂಡ್ ಬರ್ತೀನಿ ಅಂದ್ರು. ಅದು ಪಿ ಡಿ ಆಫೀಸ್ ಅಲ್ಲಿ ಪಕ್ಕದಲ್ಲಿ ಬಿಸಾಕ ಅವ್ರೆ ಇನ್ಸೂರೆನ್ಸ್ ಮಾಡಿಸಿ ಅಂತ ಒಂದು ವರ್ಷದಿಂದ ಕೇಳ್ಕೊಂತ ಇದೀರಿ, ಪ್ರತಿ ದಿನ ಕೇಳ್ಕೊಂತ ಇದೀರಿ, ಅದು ಮಾಡ್ತಾ ಇಲ್ಲ. ನಮ್ದು ಸಂಬಳದಲ್ಲಿ 2017 ಇಎಸ್ಐ ಹಿಡಿತಾವ್ರೆ, 2017 ನಮ್ ಸ್ಯಾಲ್ರಿ ಅಲ್ಲಿ ಇಎಸ್ಐ ಹಿಡಿತಾವ್ರೆ. ಇಎಸ್ಐ ಕಾರ್ಡ್ ಕೊಡ್ಬೇಕಾ ಬೇಡವಾ? ಪ್ರತಿ ದಿನ ಕೇಳ್ತಾ ಇದೀರಿ, ಕಣ್ಣಿಗೆ ಮಂಡರ್ಸ ಮಾತು ಹೇಳ್ತಾರೆ, ಕೆಲಸ ಇಂತ ಮೋಸದ ಕೆಲಸ ಮಾಡ್ತಾರೆ. ಆಯ್ತು ಅದಾಯ್ತು, ವರ್ಷಕ್ಕೊಂದ್ಸಾರಿ ಹಬ್ಬ ಬರ್ತದಲ್ಲ ಕಾರ್ಮಿಕ ದಿನಾಚರಣೆ, ಒಂದ್ ತಿಂಗಳು 20 ದಿವಸ ಮೊದ್ಲೇ ಕರೆದು ಎಲ್ಲಾ ನೌಕರರು ಕುಂಡ್ರಿಸಿ ಏನ್ ಮಾಡೋಣ, ಹೆಂಗ್ ಮಾಡೋಣ, ಯಾವತ್ ಮಾಡೋಣ ಎಲ್ಲ ಕೇಳ್ಬೇಕಲ್ಲ. ಏನಿಲ್ಲ, ಒಂದ್ ದಿವಸ ಮೀಟಿಂಗ್ ಕರೆದ್ರು, ಏನೋ ನಮ್ಮ ಹುಡುಗರು ಏನೋ ಕಿತ್ತಾಡ್ದು ಅಂತ ಎದ್ದೋಗ್ಬಿಟ್ರು. ಮತ್ತೆ ನಾಳೆ ಇವತ್ತು ಫಂಕ್ಷನ್ ಐತಿ ಅಂದ್ರೆ ನಿನ್ನೆ ಮೀಟಿಂಗ್ ಕರೆದವ್ರೆ, ಒಂದ್ ದಿವಸದಲ್ಲಿ ಮೀಟಿಂಗ್ ಕರೀತಾರೆ. ಅಟ್ ಲೀಸ್ಟ್ ಆಯ್ತು, ಅದೆಲ್ಲ ಆಗಿಲ್ವಲ್ಲ. ಸರ್ಕಾರದಿಂದ ನೀಡೋ ಅಂತ ಪೌರ ಕಾರ್ಮಿಕ ದಿನಾಚರಣೆಗೆ ಒಬ್ಬ ನೌಕರಿಗೆ 7,000 ರೂಪಾಯಿ ಕೊಡ್ಬೇಕು, ಇವತ್ತು ಕೊಟ್ಟಿಲ್ಲ. ಹೆಂಗೆ ಹೆಂಗ್ ಸರ್ ನೀವ್ ಹೇಳಿ, ಕೊಟ್ಟವ್ರ ಕೊಟ್ಟಿಲ್ಲ? ಆಯ್ತು, ನೀವು ಕೊಟ್ಟಿಲ್ವಲ್ಲ, ಹೋಗ್ಲಿ ಅಟ್ ಲೀಸ್ಟ್ ಬೆಳಗ್ಗೆ ನಿನ್ನೇನೆ ಬಂದು ಆಫೀಸ್ ಎಲ್ಲ ತೊಳೆದು ಸೀರಿಯಲ್ ಸೆಟ್ ಹಾಕಿ ಆಫೀಸ್ ಅಲ್ಲಿ ಡೆಕೋರೇಷನ್ ಮಾಡಿ ದೇವ್ರ ಫೋಟೋಗಳೆಲ್ಲ ಇಟ್ಟು ಅಂಬೇಡ್ಕರ್ ಫೋಟೋ ಎಲ್ಲಾರ್ದು ಇಟ್ಟು ಹೂವಿನ ಅಲಂಕಾರ ಮಾಡಿ ರಂಗೋಲಿಗಳು ಹಾಕಿ ತೋರಣಗಳು ಕಟ್ಟಿ ಬಾಳೆ ದಿನಗಳೆಲ್ಲ ಕಟ್ಟಿ ಏನಿಲ್ಲ ಬೀಗ ಹಾಕೊಂಡೋಗ್ಬಿಟ್ಟವ್ರು ಆಫೀಸ್ ಆಫೀಸ್ ಬೀಗ ಹಾಕೊಂಡೋಗ್ಬಿಟ್ಟವ್ರು ಹೆಲ್ತ್ ಇನ್ಸ್ಪೆಕ್ಟರ್ ನವಾಜ್ ಯಾರು ಒಬ್ಬ ಆಫೀಸ್ ಒಳಗಡೆ ಹೋಗ್ಬಾರ್ದು ಅಂತ. ಏನಿದು ದೌರ್ಜನ್ಯ? ಆಯ್ತು ಅಟ್ ಲೀಸ್ಟ್ ಆಯ್ತು, ಅದು ಆಯ್ತು ಆಯ್ತು, ಬೆಳಿಗ್ಗೆ ಆದ್ರೂ ಬಂದು ಏನಾದ್ರು ಹೇಳ್ತಾರೆ ಅನ್ನೋ ಪಾಪ ಎಲ್ಲಾದ್ರೂ ಹೋಗ್ಲಿ ಅಂದ್ರೆ ನಮ್ಮನ್ನ ಕೇಳಿಲ್ಲ ಏನಿಲ್ಲ. ಅವರಷ್ಟಿಗೆ ತೀರ್ಮಾನ ತಗೊಂಡವ್ರೆ, ಅವರಷ್ಟಿಗೆ ಏನೋ ತಗೊಂಡ್ಬಂದವ್ರೆ, ಅವರಷ್ಟಿಗೆ ಯಾರನ್ನ ಕರೆದು ಅವ್ರು ಅಡಿಗೆ ಸರಿಯಾಗಿ ಮಾಡಲ್ಲ, ಯಾರ ಕಾಂಟ್ರಾಕ್ಟರ್ ಕರೆದಿದೆ ಅಡಿಗೆ ಮಾಡೋ ಅಂತ ಹೇಳವ್ರೆ, ಅಡಿಗೆಲ್ಲ ಮಾಡಿಸ್ಬಿಟ್ಟವ್ರೆ. ಆಯ್ತು ಬಂದು ಒಂದು ರಿಕ್ವೆಸ್ಟ್ ಮಾಡ್ಬೋದಾಗಿತ್ತಲ್ಲ, ಅಪ್ಪ ಎಲ್ಲ ಅರೇಂಜ್ ಮಾಡ್ಬಿಟ್ಟಿದೀರಿ, ಊಟಗಳೆಲ್ಲ ಮಾಡ್ಬಿಟ್ಟಿದೀರಿ, ಬರ್ರಪ್ಪ ಏನೋ ಸಿಂಪಲ್ ಆಗಿ ಮಾಡೋಣ, ಬೇಕಾದ್ರೆ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಹೇಳ್ಬೋದಾಗಿತ್ತಲ್ಲ ಸರ್. ಯಾಕೆ ಹೇಳಿಲ್ಲ, ಯಾಕೆ ಬರ್ಲಿಲ್ಲ ಬೆಳಿಗ್ಗೆ ಇವರು? ಬೇಕಾಗಿ 10:00 ಫೋನ್ ಮಾಡ್ಬಿಟ್ಟು ಎಲ್ಲಾರು ರಂಗಮಂದಿರ್ ಬರ್ಬೇಕು ಅಂತ ಬೆದರ್ಸಿದ್ರೆ ಹೇಳಿ ಎಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಹೆಂಗ್ ಹೇಳಿದ್ರೆ ಹಂಗ ಕೇಳಿದ್ರೆ ಹೆಂಗೆ ಅಲ್ಲ, ಇದು ಹಬ್ಬ ಯಾರ್ದು ಸರ್? ನಮ್ಮ ತಾನೇ ಪೌರ ಕಾರ್ಮಿಕ ದಿನಾಚರಣೆ, ವರ್ಷಕ್ಕೊಂದ್ಸಾರಿ ಬರೋದು. ನಾವು ವರ್ಷ ಪೂರ್ತಿ ಏಳು ಉಚ್ಚೆ ಮಣ್ಣು ಕಸ ಕಡ್ಡಿ ಬಾಸ್ತೀರಿ, ನಮಗಂತೂ ಒಂದು ಹಬ್ಬ ಗುರುತಿಸೈತೆ ಸರ್ಕಾರ, ನಾವು ಖುಷಿಯಾಗಿ ನಮಗೂ ಸಂತೋಷ ಇರ್ತದಲ್ಲ. ನಾವು ಪ್ರತಿ ವರ್ಷ ಏನ್ ಮಾಡ್ತಾ ಇದ್ರಂದ್ರೆ, ಇವತ್ತು ಹಬ್ಬ ಅಂದ್ರೆ ಅದ್ರ ಹಿಂದಿನ ದಿವಸ ಕಚೇರಿ ಆಫೀಸ್ ಎಲ್ಲ ಅಲಂಕಾರ ಮಾಡಿ ಸೀರಿಯಲ್ ಸೆಟ್ ಹಾಕಿ ಒಳಗೆ ಡೆಕೋರೇಷನ್ ಮಾಡಿ ಅಲ್ಗಿಗ್ಳವ್ರನ್ನೆಲ್ಲ ಕೆಲ್ಸಿ ಬೆಳಿಗ್ಗೆ 8:00 ಪ್ರೊಸೆಷನ್ ಸ್ಟಾರ್ಟ್ ಮಾಡಿ ಅಲ್ಲಿ ನಚಿಕೇತಿಯಲ್ಲಿ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ, ಬಂಗಾರಪೇಟೆ ಸರ್ಕಲ್ ಅಲ್ಲಿ ಅಂಬೇಡ್ಕರ್ ಅವ್ರಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಬಂದು ಫಂಕ್ಷನ್ ಗೆ ಅಟೆಂಡ್ ಆಗ್ತಾ ಇದ್ರು. ಏನಿಲ್ಲ ಅದು ಇಲ್ವಂತೆ, ಏನಕ್ ಬೇಕು ಸರ್ ಇದು? ನೌಕರಿಗೆ ಏನು ಸಂಬಳ ಸರ್? ಇವತ್ತು 23 ತಾರೀಕು ಇವತ್ತು ಸಂಬಳ ಕೊಟ್ಟಿಲ್ಲ ಸರ್, ಏನ್ ಸರ್ ಮಾಡ್ಬೇಕು ಹೇಳಿ ಸರ್ ನೀವೇ. ಅಲ್ಲಿ ಯಾರು ಇನ್ಸ್ಪೆಕ್ಟರ್ ಅಂದ್ರೆ ಹೆಲ್ತ್ ಇನ್ಸ್ಪೆಕ್ಟರ್ ನವಾಜ್, ಹೆಲ್ತ್ ಇನ್ಸ್ಪೆಕ್ಟರ್ ನವಾಜ್ ಅಹಮದ್ ಅಂತ, ನವಾಜ್ ಅಂತ ಅಲ್ಲಿ ಅವ್ರದ್ದು ಆಫೀಸ್ ಅಲ್ಲಿ ಮಮತಮ್ಮ ಅಂತ ಅಕೌಂಟೆಂಟ್, ಬಂದಿದ್ ದುಡ್ಡೆಲ್ಲ ಒಂದು 1,00,000 ಬರಕ್ಕಿಲ್ಲ, ಕಂಟ್ರಾಕ್ಟರ್ ಚೆಕ್ ಮಾಡ್ಕೊಡ್ತಾರೆ. ಯಾಕೆ ತಿಂಗಳ ಪೂರ್ತಿ 55,000 ಪಕ್ಕದಲ್ಲಿ ಎತ್ತಾಕಿದ್ರೆ ನಮ್ ಸ್ಯಾಲ್ರಿ ಆಗಲ್ವಾ ಸರ್? ಆಗುತ್ತೆ ಇಲ್ವಾ? ಆಯ್ತು, ಸರ್ಕಾರದಿಂದ ಅನುದಾನ ಬಂದಿಲ್ಲ. ಆಯ್ತು ಅನುದಾನ ಬಂದಿಲ್ಲ, ಇವಾಗ ಬಂದೈತಲ್ಲ ಎಸ್ ಎಸ್ ಸಿ ಗಂಟೆ ಎತ್ಕೊಂಡು ನಮ್ಗೆ ಕೊಟ್ಟೆ, ಅದು ಬಂದಾಗ ಅದಕ್ಕೆ ಹಾಕೊಂಬೋದಲ್ಲ, ನಾವ್ ಹೇಳಿ ಕೊಡ್ಬೇಕು ಅಧಿಕಾರಿಗಳಿಗೆ. ನಮ್ ಅಲ್ಲ, ನಮ್ ಪೌರ ಕಾರ್ಮಿಕರಿಗೆ ಎಷ್ಟು ಗೊತ್ತಾಯ್ತದೆ, ನಿಮ್ಗೆ ಅಧಿಕಾರಿಗಳಿಗೆ ಎಷ್ಟು ಗೊತ್ತಿರ್ತದೆ? ಯಾಕೆ ನೀವು ಇಷ್ಟೊಂದು ಕೇಳ್ಪಟ್ಟದಾಗಿ
ನಮ್ಮ ಫೋರ್ಸ್ ಆಗಿತ್ತಲ್ಲ ನೀವು ನೋಡೋದು ಮುಂದಿನ ದಿನ ಅಂದ್ರೆ ಇನ್ನೊಂದ್ ದಿನ ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ ಕಮಿಷನರ್ ನಿಮ್ ಜೊತೆ ಚರ್ಚೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು. ಹೌದು ಸರ್ ಹೇಳಿ ನಿಮ್ಗೆ ಹೇಳಿದ್ದಾರೆ, ಇಲ್ಲ ನಮ್ಗೆ ಏನು ಹೇಳಿಲ್ಲ, ಏನ್ ಹೇಳ್ತಾರೆ ನೋಡ್ಬೇಕು ಸರ್. ನಾಳೆ ಮತ್ತೆ ಡ್ಯೂಟಿಗಳಿಗೆ ಬರ್ತಿದೆ, ಅವ್ರೇನಾದ್ರು ಮುಂದಿನ ದಿನಗಳಲ್ಲಿ ಏನಾದ್ರು ಸಭೆ ಕರೆದು ಏನ ಯಾವಾಗ ಮಾಡೋಣ ಹೆಂಗ್ ಮಾಡೋಣ ಅಂತ ಹೇಳಿದ್ರೆ ಅದ್ರಲ್ಲಿ 40 ಜನ ಕೌನ್ಸಿಲರ್ ಒಬ್ಬ ಕೌನ್ಸಿಲರ್ ಹೇಳಿಲ್ಲ ಮತ್ತೆ ಅವ್ರದೊಂದು ಗಲಾಟೆ. ಇವಾಗ ಇಲ್ಲಿ ಒಂದು ಮನೆ ಅಂದ್ಮೇಲೆ ಎಲ್ಲಾರು ಸರ್ಸ್ಕೊಂಡು ಹೋಗ್ಬೇಕಲ್ಲ ಸರ್, ಅಣ್ಣ ತಮ್ಮಂದ್ರು ಇದ್ದಂಗಲ್ಲ, ಅವ್ರು ಬೇರೆ ಅಲ್ಲ ನಾವು ಬೇರೆ ಅಲ್ಲ, ಏನಂತೀರಾ ಸರ್? ಎಲ್ಲಾರು ಸರ್ಸ್ಕೊಂಡು ಹೋಗ್ಬೇಕು, ನಮ್ಗೆ ಅವ್ರು ಇರ್ಬೇಕು ಅವ್ರಿಗೆ ನಾವ್ ಇರ್ಬೇಕು, ಒಬ್ರು ಬಿಟ್ಟು ಒಬ್ರು ಮಾಡಕ್ ಆಗುತ್ತಾ ಸರ್ ಇಲ್ಲಿ? ಇಲ್ಲ ಆಗತ್ತೆ, ನೀವ್ ಹೇಳಿ ಸರ್. ಎಲ್ಲಾರು ಸೇರಿದ್ರೆ ಅದು ಹಬ್ಬ. ಇವಾಗ ನಮ್ಗೆ ಏನಾದ್ರು ಕಷ್ಟ ಆದ್ರೆ ಪ್ರತಿಯೊಬ್ಬ ಸದಸ್ಯರು ಪಾಪ ಕೌನ್ಸಿಲರ್ ನಮ್ಗೆ ಸಹಾಯ ಮಾಡ್ತಾರೆ. ನಮ್ಮ ಮನೆಗಳಲ್ಲಿ ಮದುವೆ ಆಗ್ಲಿ, ಒಂದು ಕಾರ್ಯಕ್ರಮ ಆಗ್ಲಿ, ಒಂದು ಸಾವಾಗ್ಲಿ, ಒಂದು ನೋವಾಗ್ಲಿ, ಒಂದು ಏನೋ ಒಂದ್ ಆಗ್ಲಿ, ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ, ಅವ್ರು ಸಹಾಯ ಮಾಡ್ತಾರೆ. ಅಂತ ಅವ್ರನ್ನ ಜೊತೆಲಿ ಇಟ್ಕೊಂಬೇಕಲ್ಲ, ಅವ್ರನ್ನ ಬಿಟ್ಟು ಹೆಂಗ್ ಮಾಡೋದ? ಇಷ್ಟೇ ಒನ್ ಅವರ್ ಹೇಳ್ದಾಗ ಸರ್ ನಿಮ್ಗೆ ಸಮಸ್ಯೆಗಳು ಹೇಳಿದ್ರೆ ಹೆಲ್ತ್ ಕ್ಯಾಂಪ್ ಮಾಡೋದಿಲ್ಲ, ಬಡ್ಕೊಂತ ಇದೀರಿ 2 ವರ್ಷದಿಂದ ಬಡ್ಕೊಂತ. 2021 ಶ್ರೀಕಾಂತ್ ಕಮಿಷನರ್ ಇದ್ರಲ್ಲ, ಅವ್ರು ಒಳ್ಳೆ ಕ್ಯಾಂಪ್ ಮಾಡಿದ್ರು, ಅದು ಹೆಲ್ತ್ ಕ್ಯಾಂಪ್, ಆರೋಗ್ಯ ತಪಾಸಣೆಗೆ ಹೆಲ್ತ್ ಕ್ಯಾಂಪ್ ಅಂತ ಹಂಗ್ ಮಾಡ್ಬೇಕು. ಇವ್ರು 6 ತಿಂಗಳಿಗೆ ವರ್ಷಕ್ಕೆ ಒಂದ್ಸಾರಿ ಬರ್ತಾರೆ, ಯಾರೊಬ್ಬರನ್ನ ಕರೆಸ್ತಾರೆ, ಕೈ ಸುಸ್ತಾರೆ, ನಿನ್ ಶುಗರ್ ಐತೆ ಅಂತಾರೆ, ಒಂದ್ ಬಿ ಪಿ ಚೆಕ್ ಮಾಡ್ತಾರೆ, ನಿನ್ ಬಿ ಪಿ ಐತೆ ಅಂತಾರೆ. ಇಷ್ಟೇನಾ ಹೆಲ್ತ್ ಕ್ಯಾಂಪ್ ಅಂದ್ರೆ? ಅಷ್ಟೇನೆ ಸರ್, ಸಾಕಷ್ಟು ಇದೆ. ನೋಡಿ 2021 ಶ್ರೀಕಾಂತ್ ಅವ್ರು ಮಾಡಿದ್ರು, ಕೈ ಕಾಲು ಕಣ್ಣು ಕಿವಿ ಮೂಗು ಬ್ರೈನ್ ಹಾರ್ಟ್ ಕಿಡ್ನಿ ಶುಗರ್ ಎಲ್ಲಾ ಚೆಕ್ ಮಾಡಿದ್ರು, ಆಫೀಸ್ ಫುಲ್ ಕಾಂಪೌಂಡ್ ಫುಲ್ ಹಾಕ್ಸಿದ್ರು ಬೆಂಡಾಲ್. ಅದಲ್ವಾ ಹೆಲ್ತ್ ಕ್ಯಾಂಪ್ ಅಂದ್ರೆ? ಹೌದು ಸರ್. ನಿಮ್ದು ಒಂದೇ ಅದೇ ಕಾರ್ಯಕ್ರಮ ಅದೇ ಇವಾಗ ನಾಳೆ ನಾವು ಇವತ್ತು ನಮ್ದು CM ಪ್ರೋಗ್ರಾಮ್, ನಮ್ಗೆ ಜಿಲ್ಲಾ ಅಧ್ಯಕ್ಷರಿಗೆಲ್ಲ ಕಂಪಲ್ಸರಿ ನೀವು ಫಂಕ್ಷನ್ ಬರ್ಬೇಕು ಅಂತ ಹೇಳಿದ್ರು. ಇಲ್ಲಿ ಬೆಂಗಳೂರು ಬಂದಿದ್ರಿ, ಫಂಕ್ಷನ್ ಅಟೆಂಡ್ ಮಾಡಿದ್ರಿ, ಜಸ್ಟ್ ಫಂಕ್ಷನ್ ಮುಗೀತು, ಎಲ್ಲಾ ಮಿನಿಸ್ಟರ್ಗಳೆಲ್ಲ ಹೋದ್ರು, ನಾವು ಬರ್ತಾ ಇದ್ರಿ. ನಾಳೆ ಮಧ್ಯಾಹ್ನ ಒಂದು ಮೀಟಿಂಗ್ ಕರೆದಿದ್ದೀನಿ ಸಂಘದವ್ರದ್ದು, ಏನ್ ಮಾಡೋಣ ಅಂತ ತೀರ್ಮಾನ ತಗೊಂತೀನಿ. ತೀರ್ಮಾನ ತಗೊಂಡು PD ಮೇಡಮ್ ಅವ್ರನ್ನ ಮೀಟ್ ಆಗ್ತೀರಿ, ಸೋಮವಾರ ಮೀಟ್ ಆಗ್ತೀರಿ. ಅವರು ನಮ್ಮನ್ನ ಬಂದು ಮೀಟ್ ಆಗೋಕೆ ಹೇಳಿ ಅಂತ ಹೇಳೋರು ದೊಡ್ಡವರು, ಅವ್ರನ್ನ ಒಂದ್ಸಾರಿ ಭೇಟಿಯಾಗಿ ಏನ್ ಮಾಡ್ಬೇಕು ಏನೋ ತೀರ್ಮಾನ ತಗೊಂಡು ಒಂದ್ ಸಭೆ ಮಾಡಿ ಮುಂದಿನ ದಿವಸ ಒಂದ್ ದಿನಾಂಕ ಒಂದು ಡೇಟ್ ಫಿಕ್ಸ್ ಮಾಡಿ ಕಾರ್ಯಕ್ರಮ ಮಾಡ್ತೀರಿ ಸರ್. ಅಟ್ಲೀಸ್ಟ್ ಕಾರ್ಯಕ್ರಮಕ್ಕೆ ನಮ್ಮ ಮಕ್ಕಳಿಗೆ ಪೌರ ಕಾರ್ಮಿಕರ ಮಕ್ಕಳಿಗೆ ಗುರುಸಿ ಯಾರೋ ಚೆನ್ನಾಗಿ ಓದಿರೋರಿಗೆ ಏನಾದ್ರು ಒಂದ್ ಸನ್ಮಾನ ಮಾಡಿ ಅವ್ರಿಗೆ ಏನಾದ್ರು ಒಂದ್ ಕೊಟ್ಟರೆ ಗಿಫ್ಟ್ ನಮ್ಗೂ ಒಂಥರ ಸಂತೋಷ ಅಲ್ವಾ ಸರ್? ಪ್ರತಿ ವರ್ಷ ಮಾಡ್ತಾರೆ, ಅದು ಇಲ್ಲ ಹೇಳಿದ್ರೆ 101 ಸಮಸ್ಯೆಗಳೈತೆ. ಇಲ್ಲಿ ನಾವು ಕಷ್ಟ ಪಡುವಂತ ಪೌರ ಕಾರ್ಮಿಕರು ನಮ್ಮನ್ನ ವಿಶ್ವಾಸಕ್ಕೆ ತಗೊಂಡಿರೋ, ಏಕಾಏಕಿ ಯಾರೋ ಒಬ್ಬ ಅಧಿಕಾರಿ ಹೇಳ್ತಾರೆ ಅಂದ್ಬಿಟ್ಟು ಧಮಕಿ ಆಗ್ತಾ ಇದ್ರೆ ಏನ್ ಭಯ ಬಿದ್ದು ಕೆಲಸ ಮಾಡಕ್ ಆಗುತ್ತೆ ಸರ್? ಇಲ್ಲಿ ನಾವು ಪ್ರತಿ ದಿವಸ ಬೆಳಿಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ನಗರದಲ್ಲಿ ಸ್ವಚ್ಛ ಮಾಡೋ ಅಂತ ಕಾರ್ಮಿಕರು ನಾವು. ನಮ್ಗೆ ಗೌರವ ಇಲ್ಲ ಅಂದ್ಮೇಲೆ ಹೆಂಗೆ? ನೀವು ಹೇಳಿ ಸರ್, ನಮ್ದೇನೋ ತಪ್ಪಿದ್ರೆ ಹೇಳಿ ಸರ್ ನೋಡೋಣ. ಇಲ್ಲ ಇಲ್ಲ ಇಲ್ಲ, ನಮ್ ಬೇಡಿಕೆ ಏನ್, ನಾವೇನ್ ಕೇಳ್ಬಿಡ್ತಾ ಇದ್ರಿ ನಿಮ್ಮನ್ನ? ಗ್ಲೌಸ್ ಕೊಡಲ್ಲ, ಗಮ್ ಬೂಟ್ಸ್ ಕೊಡಲ್ಲ, ಯೂನಿಫಾರ್ಮ್ ಕೊಡ್ತಾ ಇಲ್ಲ, ಅವೆಲ್ಲ ನಾವು ಏನು ನಾವು ಹೊಟ್ಟೆಲ್ಲ ಇಟ್ಕೊಂಡು ನಾವು ಸುಮ್ನೆ ಇದ್ದೀರಿ ಹೇಳಿದ್ರೆ 101 ಐತೆ ಕತೆಗಳು. ನಾವು ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ ಸರ್, ನಾವು ಅಡ್ಜಸ್ಟ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಪಾಪ ನಮ್ಗೂ ಕಮಿಷನರ್ ನಾವು ಕೇಳಿದ್ದು ಇಲ್ಲ ಅಂತ ಹೇಳಲ್ಲ ಕೊಡ್ತಾರೆ ಅವರು, ಬಟ್ ಇಂತ ವಿಚಾರ ಬಂದಾಗ ವರ್ಷಕ್ಕೊಂದ್ಸಾರಿ ನಮ್ದು ಹಬ್ಬ ಬಂದಾಗ ಅವರು ಯೋಚನೆ ಮಾಡ್ಬೇಕಲ್ವಾ ಸರ್, ಸ್ವಲ್ಪ ಯೋಚನೆ ಮಾಡ್ಬೇಕು. ಯಾರ್ಯಾರೋ ಹೇಳ್ದವ್ರ ಮಾತೆಲ್ಲ ಕೇಳಿ ನೀವು ಮಾಡಿದ್ರೆ ಅದಕ್ಕೆ ನಾವ್ ಯಾರು ಬೆಳಿಗ್ಗೆ ಬಂದ್ರಿ ನಮ್ಮನ್ನ ಯಾರು ಮಾತಾಡ್ಲಿಲ್ಲ, ಯಾರು ಬಂದಿಲ್ಲ ಅಧಿಕಾರಿಗಳು, ನಮ್ಮಷ್ಟು ನಾವು ಹೋದ್ರಿ. ಆಕ್ಚುಲಿ 9 ಗಂಟೆವರೆಗೂ ಇರೋದು ಡ್ಯೂಟಿ, ಅಂತದ್ ಮಧ್ಯಾಹ್ನ 1 ಗಂಟೆವರೆಗೂ ಡಬಲ್ ಡ್ಯೂಟಿ ಮಾಡಿದ್ರಿ ಮನೆಗಳಿಗೆ ಹೋದ್ರಿ. ಇಷ್ಟು ಸರ್ ಸಮಸ್ಯೆ, ಹೇಳಿ ಸರ್. ಸರಿ ಸರ್, ಸರಿ ಸರ್. ಅದೇ ಈಗ ಅದನ್ನ ನೀವು ಏನ್ ಹೇಳ್ತೀರಾ ಅದನ್ನ ನ್ಯೂಸ್ ಮಾಡೋಣ ಅಂತ ಅನ್ಕೊಂಡು ನಿಮ್ ಹತ್ರ ಪರ್ಮಿಷನ್ ಕೇಳೋಣ ಅಂತ. ಅದೇ ನಾನು ಹೇಳದ್ನಲ್ಲ, ಇಷ್ಟು ಸಮಸ್ಯೆ ಇದೆ ನಮ್ದು. 4 ಬೇಡಿಕೆ ಸರ್. 1, ನಮ್ಗೆ ನೀವು ಇನ್ಸೂರೆನ್ಸ್ ಕೊಡ್ಬೇಕು, ಇನ್ಸೂರೆನ್ಸ್ ಮಾಡ ಸರ್ಕಾರದಿಂದ ಬಂದಿರೋ ಅಂತದ್ದು. ಏನ್ ಸ್ಟಾರ್ ಇನ್ಸೂರೆನ್ಸ್ ಕೇಳ್ತಾ ಇದ್ರು ನಾವು ನಮ್ ಫ್ಯಾಮಿಲಿಗೆ, ಆ ಸ್ಟಾರ್ ಇನ್ಸೂರೆನ್ಸ್ ಮಾಡ್ಕೊಡ್ಬೇಕು. ಎರಡನೇದು ಹೆಲ್ತ್ ಕಾರ್ಡ್ ಕೊಡ್ಬೇಕು, ಮೈನ್ ESI ನಮ್ದು ಏನ್ ಹಿಡಿತಾ ಇದ್ರ ನೀವು, ನಾವೇನ್ 3 ವರ್ಷದಿಂದ ಡಿಮ್ಯಾಂಡ್ ಇಟ್ಟಿದ್ದೀರಿ ನಮ್ಗೆ ಹೆಲ್ತ್ ಕಾರ್ಡ್ ಕೊಡ್ಬೇಕು. ಮುಖ್ಯವಾಗಿ ಆರೋಗ್ಯವೇ ಭಾಗ್ಯ, ನಮ್ಗೆ ಆರೋಗ್ಯ ಚೆನ್ನಾಗಿದ್ರಲ್ಲ ಸರ್ ನಾವು ಕೆಲಸ ಮಾಡೋದು, ಒಳ್ಳೆ ಹೆಲ್ತ್ ಕ್ಯಾಂಪ್ ಒಂದು ಮಾಡ್ಬೇಕು. 4ನೇದು ನಮ್ಗೆ ಪ್ರತಿ ತಿಂಗಳು 5ನೇ ತಾರೀಕು ಒಳಗಡೆ ಸಂಬಳ ಮಾಡ್ಬೇಕು, 23ನೇ ತಾರೀಕು ಆದ್ರೂ ಸಂಬಳ ಮಾಡೋದಿಲ್ಲ.
23ನೇ ತಾರೀಕು 5ನೇ ತಾರೀಕು ಅವ್ರಿಗೆ ಸಂಬಳ ಮಾಡ್ಬೇಕು. ಪ್ರತಿ ವಾರಕ್ಕೆ 10 ದಿವಸಕ್ಕೆ ಒಂದ್ಸಾರಿ ಗ್ಲೌಸ್ ಗಂಬೂಟ್ಸ್ ಎಲ್ಲ ಏನ್ ಕೊಡ್ತೀರ ನೀವು ಅವೆಲ್ಲ ಕೊಡ್ಬೇಕು. ಇವೆಲ್ಲ ನಮ್ಗೆ ಆಮೇಲೆ ಮುಖ್ಯವಾಗಿ ಇನ್ನೊಂದು ಸರ್, ಎಲ್ಲದಕ್ಕಿಂತ ಮುಖ್ಯವಾಗಿ ಏನ್ ಕೌನ್ಸಿಲ್ ಬಾಡಿಯಲ್ಲಿ ಬಜೆಟ್ ಅಲ್ಲಿ ಮೀಟಿಂಗ್ ಅಲ್ಲಿ ಪಾಸ್ ಮಾಡ್ಕೊಟ್ಟವ್ರ ಎಲ್ಲಾ ಸದಸ್ಯ ಸರ್ವಾನುಮತದಿಂದ ಸತ್ತವ್ರಿಗೆ 25,000, ಫ್ಯಾಮಿಲಿಗೆ 5 ಲಕ್ಷ, ಇದು ಅಪ್ರೂವಲ್ ಮಾಡ್ಕೊಂಡ್ಬಂದು ಇವೆಲ್ಲ ಆಗಿ ರೆಡಿ ಮಾಡ್ಕೊಂಡು ಎಲ್ಲ ಆಗೈತೆ ಅಂತ ನೀವು ತೋರಿಸಿದ್ರೆ ಅವ್ರು ಯಾವತ್ತು ಹೇಳಿದ್ರೆ ಆ ದಿನಾನೇ ಫಂಕ್ಷನ್ ಮಾಡ್ತೀರಿ ನಾವು. ಇಲ್ಲ ಅಂತ ಹೇಳಿದ್ರೆ ಮಾಡೋದೇ ಇಲ್ಲ, ನಮ್ಗೆ ಬೇಡವೇ ಬೇಡ. ಅವ್ ಕೊಟ್ರೆ ಇವೆಲ್ಲ ರೆಡಿ, ಅವ್ರು ಯಾವಾಗಾದ್ರೂ ಹೇಳಿ ನಾಳೆನೆ ನಮ್ಗೆ ತೋರಿಸ್ಬಿಟ್ಟು ನೋಡಪ್ಪ ಎಲ್ಲ ರೆಡಿ ಆಗೈತೆ ನಿಮ್ ಫಂಕ್ಷನ್ ಅಲ್ಲಿ ಕೊಡ್ತೀನಿ ಅಂತ ನಾಳೆ ತೋರಿಸ್ಲಿ, ನಾಳಿದ್ದೆ ಮಾಡ್ಲಿ ಅಷ್ಟೇ. ನಾವೇನಿಲ್ಲ, ನಮ್ ಬೇರೆ ಡಿಮ್ಯಾಂಡ್ ಇಲ್ಲ, ನಮ್ಗಿನ್ನೇನು ಆಸ್ತಿ ಕೇಳ್ತಾ ಇಲ್ಲ, ಅಂತಸ್ ಕೇಳ್ತಾ ಇಲ್ಲ. ನಾವು 101 ಐತೆ ಸಮಸ್ಯೆಗಳು, ಬಟ್ ನಾವ್ ಕೇಳ್ತಾ ಇರೋದು ಮೈನ್ ಆಗಿ ಸತ್ತವ್ರಿಗೆ 25,000, 5 ಲಕ್ಷ, ಹೆಲ್ತ್ ಕಾರ್ಡ್, ಇನ್ಸೂರೆನ್ಸ್, 5ನೇ ತಾರೀಕು ಒಳಗಡೆ ಸಂಬಳ, 4ಕ್ಕೇ ಡಿಮ್ಯಾಂಡ್ ನಮ್ದು, ಬೇರೆ ಜಾಸ್ತಿ ಏನಿಲ್ಲ ಸರ್. ಅಷ್ಟು ಮಾತ್ರ ಕೊಡ್ಲಿ, ಅವ್ರು ಯಾವಾಗ ಹೇಳಿದ್ರೆ ಅವಾಗ ನಾವ್ ರೆಡಿ ಸರ್. ಬಟ್ ಅವ್ರು ಕೊಡ್ಲಿ ಕೊಡದಿರ್ಲಿ ಪ್ರತಿ ದಿವಸ ಬಂದು ಬೆಳಿಗ್ಗೆ 5 ಗಂಟೆಯಿಂದ 2 ಗಂಟೆವರೆಗೂ ನಮ್ ಕೆಲಸ ನಾವ್ ಮಾಡ್ತೀವಿ ಸರ್. ಸಾರ್ವಜನಿಕರ ಕೆಲಸ ನಮ್ಮಿಂದ ಸಾರ್ವಜನಿಕರು ತೊಂದರೆ ಆಗ್ಬಾರ್ದು, ಅವರಿಂದಾನೇ ನಾವಿರೋದು, ಅವ್ರು ಕಟ್ತಾ ಇರೋ ಟ್ಯಾಕ್ಸ್ ಇಂದ ನಾವು ಸಂಬಳ ತಗೊಂತ ಇರೋದು, ಅವ್ರಿಗೆ ಮೋಸ ಮಾಡಿದ್ರೆ ದೇವ್ರಿಗೆ ಮೋಸ ಮಾಡ್ದಂಗೆ. ಸಾರ್ವಜನಿಕರಿಗೆ ಯಾವ್ದೇ ತರ ಯಾವ್ದೇ ರೀತಿಯಲ್ಲಿ ತೊಂದರೆ ಆಗದಿರೋ ತರ ನಾವು ನಡ್ಕೊಳೋದಿಲ್ಲ, ನಮ್ ಕೆಲಸ ನಾವು ಚಾರ್ಜ್ ಮಾಡ್ತೀರಿ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.